press the bell icon on the YouTube app and never miss another update. Hi students, ಇವತ್ತು ಭೂಗೋಳಶಾಸ್ತ್ರದ ಮೂರನೇ ಅಧ್ಯಾಯವಾಗಿರ್ತಕ್ಕಂಥ ಕರ್ನಾಟಕದ ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು ಎಂಬ ಪಾಠದ ಮುಂದಿನ ಭಾಗಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ನಿಮಗೆ ಕರ್ನಾಟಕದ ವಾಯುಗುಣದ ಬಗ್ಗೆ ನಾನು ಪರಿಚಯವನ್ನು ಮಾಡಿದೆ. ಕರ್ನಾಟಕದ ವಾಯುಗುಣದಲ್ಲಿ ವಾರ್ಷಿಕವಾಗಿ ಯಾವ ವಿಧವಾದಂಥ ವಾಯುಗುಣಗಳನ್ನು ಕಾಣ್ತಾ ಇದ್ದೀವಿ ಅಂದರೆ ಪ್ರಮುಖವಾಗಿ ನಾಲ್ಕು ವಿಧವಾದಂಥ ವಾಯುಗುಣಗಳನ್ನು ನಾವು ಕಾಣ್ಬೋದು. ಮಳೆಗಾಲ ಇರ್ಬೋದು, ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲಗಳಿರ್ಬೋದು, ಅಥವಾ ಚಳಿಗಾಲ ಇರ್ಬೋದು, ಬೇಸಿಗೆ ಕಾಲ, ಹೀಗೆ ನಾಲ್ಕು ಋತುಮಾನಗಳನ್ನು ನಾವು ಕರ್ನಾಟಕದಲ್ಲಿ ಕಾಣ್ತಾ ಹೋಗ್ತೀವಿ. ಯಾವ ಯಾವ ಋತುಮಾನಗಳಲ್ಲಿ ಮಳೆ ಪ್ರಮಾಣ ಎಷ್ಟು, ಮತ್ತು ಯಾವ ಋತುಮಾನದಲ್ಲಿ ಎಂತಹ ವಾತಾವರಣ ಇರುತ್ತೆ ಅನ್ನೋದನ್ನ ಆ ಹಲವು ವಿಚಾರಗಳ ಜೊತೆಗೆ ಕರ್ನಾಟಕದಲ್ಲಿ ಒಂದೇ ರೀತಿಯಾದಂತಹ ಮಳೆ ಹಂಚಿಕೆಯನ್ನು ಆಗಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಳೆ ಹಂಚಿಕೆ ಇದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಮಾಣ ಮಳೆ ಬರುತ್ತೆ, ಯಾವುದರಲ್ಲಿ ಕಡಿಮೆ ಬರುತ್ತೆ ಅನ್ನೋದನ್ನು ಈ ಹಿಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದ್ವಿ. ಅದೇ ರೀತಿಯಾದಂತಹ ವಿಚಾರಗಳನ್ನು ಇವತ್ತು ನಾವು ಮಣ್ಣಿನ ವಿಚಾರದ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಇಡೀ ಕರ್ನಾಟಕ ಏನಿದೆ, ಕರ್ನಾಟಕ ರಾಜ್ಯಾದ್ಯಂತ ಈ ಕರ್ನಾಟಕದ ಏನು ವಿಸ್ತಾರ ಇದೆ, ಈ ಟೋಟಲ್ ವಿಸ್ತಾರದಲ್ಲೂ ಕೂಡ ಅಥವಾ ಈ ರಾಜ್ಯದ ಪೂರ್ತಿಯ ಭಾಗಗಳಲ್ಲೂ ಕೂಡ ಒಂದೇ ರೀತಿಯಾದಂಥ ಮಣ್ಣಿನ ಆಕಾರ ಅಥವಾ ಮಣ್ಣಿನ ವಿಧಗಳು ಇಲ್ಲ. ಸೊ ಕರ್ನಾಟಕದ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದಂತಹ ಮಣ್ಣುಗಳನ್ನು ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ಸೊ ಅದಕ್ಕೆ ಹಲವಾರು ವಿಚಾರಗಳಿಂದನೂ ಕೂಡ ಇರ್ಬೋದು. ಅದರಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡ್ಬೋದು, ಅದರ ಬಣ್ಣದ ಆಧಾರದ ಮೇಲೆ ವಿಂಗಡಣೆ ಮಾಡ್ಬೋದು. ಸೊ ಅಥವಾ ಅದು ರಚನೆ ಆದಂತಹ ರೀತಿಯ ಆಧಾರದ ಮೇಲೂ ಕೂಡ ನಾವು ಮಣ್ಣುಗಳನ್ನು ಹಲವಾರು ವಿಭಾಗಗಳಾಗಿ ವಿಂಗಡಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಯಾವ ಯಾವ ವಿಧವಾದಂಥ ಮಣ್ಣುಗಳು ಮತ್ತು ಯಾವ ಭಾಗಗಳಲ್ಲಿ ಹೆಚ್ಚಾಗಿ ಆ ಮಣ್ಣುಗಳು ಕಾಣ್ತಾ ಹೋಗ್ತವೆ, ಅದರಲ್ಲಿರುವಂತಹ ಅಂಶಗಳು ಏನೇನು, ಮತ್ತು ಆ ಮಣ್ಣಿನಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿಬೋದು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊತಾ ಹೋಗುವಂಥದ್ದು. ಸೊ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಅಥವಾ ಹೆಚ್ಚಿನ ತಿಳುವಳಿಕೆಗಳನ್ನ ಈ ತರಗತಿಯಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ಮೊದಲನೇ ವಿಚಾರಕ್ಕೆ ಬರ್ತೀನಿ. ಕರ್ನಾಟಕದಲ್ಲಿ ಇರುವಂತಹ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮಣ್ಣನ್ನು ಎಷ್ಟು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಪ್ರಮುಖವಾಗಿ ನಾಲ್ಕು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮಗೆ ಈಗಾಗಲೇ ಆ ವಿಚಾರಗಳು ತಿಳ್ಕೊಂಡಿದೆ. ಮಣ್ಣು ಅಂತಂದರೆ ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ತೆಳುವಾದಂಥ ಪದರು ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಇದು ಕೃಷಿಗೆ ಹೆಚ್ಚು ಯೋಗ್ಯವಾಗಿರ್ತಕ್ಕಂಥ ಒಂದು ಮಣ್ಣು. ಸೊ ಹಾಗಾಗಿ ಈ ಒಂದು ಮಣ್ಣು ಅಥವಾ ಏನಿದೆ ಆ ಭೂಮಿಯ ಮೇಲಿರ್ತಕ್ಕಂಥ ತೆಳುವಾದಂಥ ಒಂದು ಭಾಗ ಪದರು ಏನಿದೆ, ಸೊ ಇದನ್ನು ನಾವು ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಮಣ್ಣನ್ನು ಕರ್ನಾಟಕದ ಒಂದು ರಚನೆಯ ಆಧಾರದ ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ಮಣ್ಣಿನ ರಚನೆಯ ಆಧಾರದ ಮೇಲೆ ನಾವು ಒಟ್ಟು ನಾಲ್ಕು ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದಿದು ಕೆಂಪು ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಎರಡು ಕಪ್ಪು ಮಣ್ಣು. ಮೂರನೇದು ಜಂಬಿಟಿಗೆ ಮಣ್ಣು. ನಾಲ್ಕನೇದು ಕರಾವಳಿಯ ಮೆಕ್ಕಲು ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ನೋಡಿ, ಕರ್ನಾಟಕದಲ್ಲಿರ್ತಕ್ಕಂಥ ಮಣ್ಣನ್ನು ನಾವು ನಾಲ್ಕು ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿದ್ದೀವಿ. ಒಂದನೇದಾಗಿ ಕೆಂಪು ಮಣ್ಣು ಅಂತಂದೇಳಿ ವಿಂಗಡಣೆ ಮಾಡ್ತೀವಿ, ಎರಡನೇದು ಕಪ್ಪು ಮಣ್ಣು, ಮೂರನೇದು ಜಂಬಿಟಿಗೆ ಮಣ್ಣು, ಮತ್ತೊಂದು ಲಾಸ್ಟ್ನೇದಾಗಿ ಕರಾವಳಿಯ ಮೆಕ್ಕಲು ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಒಂದೊಂದೇ ಮಣ್ಣಿನ ವಿಧಗಳನ್ನು ಮತ್ತು ಇವು ಯಾವ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಕಂಡುಬರ್ತಾ ಹೋಗ್ತವೆ, ಕರ್ನಾಟಕದ ಯಾವ ಭಾಗಗಳಲ್ಲಿ ಈ ಮಣ್ಣು ಕಂಡು ಬರ್ತಾ ಹೋಗುತ್ತೆ, ಇದರಲ್ಲಿರ್ತಕ್ಕಂಥ ಅಂಶಗಳೇನು ಅನ್ನೋದರ ಹೆಚ್ಚಿನ ವಿವರಗಳನ್ನ ಈಗ ಒಂದೊಂದಾಗಿ ನಾವು ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಮೊದಲನೇ ವಿಚಾರಕ್ಕೆ ಬರೋಣ. ಮೊದಲನೇದು ಕರ್ನಾಟಕದ ಪ್ರಮುಖ ಮಣ್ಣಿನ ವಿಧಗಳಲ್ಲಿ ಇದು ಕೂಡ ಒಂದು. ಇದನ್ನು ನಾವು ಕೆಂಪು ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಕೆಂಪು ಮಣ್ಣು ಇದೆಯಲ್ಲ, ಇದರಲ್ಲಿ ಗ್ರಾನೈಟ್ ಮತ್ತು ನೀಸ್ ಗ್ರಾನೈಟ್ ಮತ್ತು ನೀಸ್ಗಳ ಶಿಲಾದ್ರವ್ಯಗಳಿಂದ ರೂಪಿತವಾಗಿರ್ತಕ್ಕಂಥ ಮಣ್ಣು. ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಕೆಂಪಾಗಿ ಕಾಣುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಈ ಮಣ್ಣಿನ ಬಣ್ಣ ನಾವು ಕೆಂಪು
ಒಂದು ಬಣ್ಣದಲ್ಲಿ ಕಾಣಲಿಕ್ಕೆ ಚಾನ್ಸ್ ಇದೆ. ಹಾಗಾಗಿ ಇದನ್ನು ಕೆಂಪು ಮಣ್ಣು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಇದು ಗ್ರಾನೈಟ್ ಮತ್ತು ನೀಸ್ ಶಿಲಾ ದ್ರವ್ಯಗಳಿಂದ ರೂಪಿತವಾಗಿರ್ತಕ್ಕಂಥದ್ದು. ಇದರಲ್ಲಿ ಹೆಚ್ಚಿನ ಭಾಗ ಕಬ್ಬಿಣದ ಆಕ್ಸೈಡ್ ಇರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಮತ್ತು ಈ ಮಣ್ಣಿನಲ್ಲಿ ಕೃಷಿಗೆ ಬೇಕಾಗಿರ್ತಕ್ಕಂಥ ಉಪ್ಪಿನ ಅಂಶ ಇರ್ಬೋದು ಮತ್ತು ಸುಣ್ಣ. ನೋಡಿ, ಈ ಕೆಂಪು ಮಣ್ಣಿನಲ್ಲಿ ಸುಣ್ಣದ ಅಂಶ ಮತ್ತು ಉಪ್ಪಿನ ಅಂಶ ಅತಿ ಹೆಚ್ಚಾಗಿ ಕಾಣಲಿಕ್ಕೆ ಚಾನ್ಸಸ್ ಇದೆ. ಸೊ ತುಂಬ ಜಾಸ್ತಿಯಾಗಿ ಈ ಅಂಶಗಳನ್ನು ನಾವು ಕಾಣ್ಬೋದು. ಆದರೆ ಸಾವಯವ ಅಂಶಗಳು ಬಹಳ ಕಡಿಮೆ ಇರ್ತಕ್ಕಂಥದ್ದು, ಅಂದರೆ ಕೊಳೆತ ಜೈವಿಕ ಅಂಶಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಸಸ್ಯಗಳು ಮತ್ತು ಪ್ರಾಣಿಗಳು ಕೊಳೆತಿರ್ತಕ್ಕಂಥ ಅಂಶ ಏನಿದೆ ಇದು ಕೂಡ ಮಣ್ಣಿನಲ್ಲಿ ಫಲವತ್ತತೆಯನ್ನು ರೂಪಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ. ಈ ಅಂಶ ಕೊಳೆತ ಅಂಶಗಳು ಏನಿದ್ದಾವೆ ಅಥವಾ ಅದನ್ನು ಸಾವಯವ ಅಂಶ ಅಂತಂದೇಳಿ ಕರಿತಾ ಹೋಗ್ತೀವಿ, ಆ ಅಂಶ ಈಕೆ ಒಂದು ಕೆಂಪು ಮಣ್ಣಿನಲ್ಲಿ ಕಡಿಮೆ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇವು ಕೃಷಿಗೆ ಬೆಳವಣಿಗೆಗೆ ಅಥವಾ ಕೃಷಿ ಬೆಳವಣಿಗೆಗೆ ಅಥವಾ ಕೃಷಿ ಫಸಲುಗಳ ಬೆಳವಣಿಗೆಗೆ ಇದು ಹೆಚ್ಚು ಪೂರಕವಾಗಿ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಹಾಗಾಗಿ ಯಾವ ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಆ ಅಂಶ ಇದೆ ಅದನ್ನು ಬಿಟ್ಟು ಉಳಿದ ಕಡಿಮೆ ಇರತಕ್ಕಂಥ ಅಂಶಗಳನ್ನು ನಾವು ಕೃತಕವಾಗಿ ಕೊಡೋದ್ರ ಮೂಲಕ ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇದನ್ನು ನಾವು ವೈಜ್ಞಾನಿಕ ಪದ್ಧತಿ ಆಧಾರದಲ್ಲೂ ಕೂಡ ನಾವು ಹೇಳಲಿಕ್ಕೆ ಅಥವಾ ಈಗ ಪ್ರಯೋಗವನ್ನು ಮಾಡಲಿಕ್ಕೂ ಕೂಡ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತನು ಕೂಡ ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದಾನೆ. ಮಣ್ಣಿನ ಫಲವತ್ತತೆಯ ಅಥವಾ ಅಂಶಗಳನ್ನು ಚೆಕ್ ಮಾಡಿಸ್ತಾನೆ. ಅದರಲ್ಲಿ ಯಾವ ಅಂಶ ಕಡಿಮೆ ಇದೆ ಅದರ ಒಂದು ಕೃತಕವಾದಂತಹ ಒಂದು ಅಂಶಗಳನ್ನು ಹಾಕೋದ್ರ ಮೂಲಕ ಉತ್ತಮವಾದಂತಹ ಬೆಳೆಯ ಬೆಳವಣಿಗೆಯ ಕಡೆಗೆ ಗಮನವನ್ನು ಹರಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಮಣ್ಣಿನಲ್ಲಿ ಉಪ್ಪಿನ ಅಂಶ ಸುಣ್ಣದ ಅಂಶ ಜಾಸ್ತಿ ಇದ್ದಾಗ ಅದನ್ನೇ ನಾವು ಆ ಭೂಮಿಗೆ ಹಾಕ್ತಾ ಹೋದರೆ ಆ ಕೃಷಿ ಅಥವಾ ಸಾವಯವ ಅಂಶದ ಕಡಿಮೆ ಕೊರತೆಯಿಂದಾಗಿ ಬೆಳೆ ಉತ್ತಮವಾಗಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಯಾವ ಅಂಶ ಕಡಿಮೆ ಇದೆ ಅದನ್ನು ನಾವು ಫಸಲಿಗೆ ಆ ಭೂಮಿಗೆ ಹಾಕ್ತಾ ಹೋದರೆ ಅದು ಕೃಷಿ ಬೆಳವಣಿಗೆಗೆ ಅಥವಾ ಕೃಷಿ ಫಸಲು ಬೆಳೀಲಿಕ್ಕೆ ಹೆಚ್ಚು ಸಹಾಯಕವಾಗ್ತಾ ಹೋಗುತ್ತೆ. ಈ ಕೆಂಪು ಮಣ್ಣಿನಲ್ಲಿ ನಮಗೆ ಉಪ್ಪು ಮತ್ತು ಸುಣ್ಣದ ಅಂಶಗಳು ಅತಿ ಹೆಚ್ಚಾಗಿ ಕಂಡುಬರ್ತಾ ಹೋಗ್ತವೆ. ಆದರೆ ಸಾವಯವ ಅಂಶ ಇದೆಯಲ್ಲ ಅದು ಅತ್ಯಂತ ಕಡಿಮೆಯಾಗಿ ಕಂಡುಬರ್ತಕ್ಕಂಥದ್ದು ನಮಗೆ ಈ ಮಣ್ಣಿನಲ್ಲಿ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಮತ್ತು ಈ ಮಣ್ಣಿನ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಏನಪ್ಪಾ ಅಂತಂದರೆ ಈ ಮಣ್ಣು ನೀರನ್ನು ಹೆಚ್ಚು ಅಥವಾ ತೇವಾಂಶವನ್ನು ಹೆಚ್ಚು ಸಂಗ್ರಹಿಸಿಟ್ಟು ಹೆಚ್ಚು ಕಾಲ ಸಂಗ್ರಹಿಸಿಡುವಂಥ ಶಕ್ತಿ ಈ ಮಣ್ಣಿಗೆ ಇಲ್ಲ. ಸೊ ಇದು ಕೂಡ ಈ ಮಣ್ಣಿನ ಒಂದು ಲಕ್ಷಣ ಅನ್ನೋದನ್ನು ಗಮನಿಸ್ಬೋದು. ನೋಡಿ, ಈ ಮಣ್ಣು ಗ್ರಾನೈಟ್ ಮತ್ತು ನೀಸ್ಗಳ ಶಿಲಾ ದ್ರವ್ಯಗಳಿಂದ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿರೋದ್ರಿಂದ ಇದು ಬಣ್ಣ ಕೆಂಪಾಗಿ ಕಾಣುತ್ತೆ ಅಂತಂದು ಹೇಳ್ತಾ ಹೋದೆ. ಮತ್ತು ಈ ಮಣ್ಣಿನಲ್ಲಿ ಸುಣ್ಣದ ಅಂಶ ಮತ್ತು ಉಪ್ಪಿನ ಅಂಶ ಹೆಚ್ಚಾಗಿರುತ್ತೆ ಕೆಂಪು ಮಣ್ಣಲ್ಲಿ, ಆದರೆ ಸಾವಯವ ಅಂಶ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಹೋದೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ, ಈ ಮಣ್ಣಿನಲ್ಲಿ ನೀರನ್ನು ಅಥವಾ ತೇವಾಂಶವನ್ನು ಹೆಚ್ಚು ದೀರ್ಘಾವಧಿಯವರೆಗೆ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಈ ಮಣ್ಣಲ್ಲಿ ಇರೋದಿಲ್ಲ. ಹಾಗಾಗಿ ಈ ಮಣ್ಣಲ್ಲಿ ಬೆಳೀತಕ್ಕಂಥ ಬೆಳೆಗಳು ಸಾಮಾನ್ಯವಾಗಿ ತೃಣಧಾನ್ಯಗಳು ಅಂತಂದೇಳಿ ಕರಿತಾ ಹೋಗ್ತೀವಿ, ಅಂದರೆ ಸಣ್ಣ ಕಾಳುಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಮಳೆಯ ಆಶ್ರಿತ ಬೆಳೆಗಳಾಗಿರ್ತಕ್ಕಂತಹ ರಾಗಿ ಇರ್ಬೋದು, ಜೋಳ ಇರ್ಬೋದು, ಆಮೇಲೆ ರಾಗಿ, ಜೋಳ, ನವಣೆ, ಸೊ ಜೊತೆಗೆ ದ್ವಿದಳ ಧಾನ್ಯಗಳಾಗಿರ್ತಕ್ಕಂತಹ ಏನು ಶೇಂಗಾ ಇರ್ಬೋದು, ಅಂದರೆ ನೆಲಗಡಲೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಇಂತಹ ಮಳೆ ಆಶ್ರಿತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಬೆಳೆಗಳನ್ನು ಬೆಳೆಯಲಿಕ್ಕೆ ಈ ಮಣ್ಣಿನಲ್ಲಿ ಸಾಧ್ಯತೆ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಬೆಳೆಗಳನ್ನು ಇಲ್ಲಿ ಈ ಮಣ್ಣಿನಲ್ಲಿ ಬೆಳಿಬೋದು. ಮತ್ತು ಏನಾದರೂ ನೀರಾವರಿ ಸೌಲಭ್ಯಗಳಿದ್ದಂಥ ಜಾಗಗಳಲ್ಲಿ ಈ ಮಣ್ಣಿನಲ್ಲಿ ನಾವು ಕಬ್ಬನ್ನು ಬೆಳಿಬೋದು, ಭತ್ತವನ್ನು ಬೆಳಿಬೋದು, ಆಲೂಗಡ್ಡೆ ಮತ್ತು ತೆಂಗು. ಸೊ ಈ ರೀತಿಯಾದಂಥ ಬೆಳೆಗಳನ್ನು ಕೂಡ ಬೆಳೀಲಿಕ್ಕೆ ಈ ಮಣ್ಣಿನಲ್ಲಿ ಸಾಧ್ಯತೆ ಇದೆ, ಅದು ನೀರಾವರಿ ಸೌಲಭ್ಯಗಳು ಇರುವಂಥ ಜಾಗದಲ್ಲಿ. ಯಾಕೆ ಅಂತಂದರೆ ಈ ಮಣ್ಣಿನಲ್ಲಿ ನೀರಿನ ತೇವಾಂಶವನ್ನು ಹೆಚ್ಚು ದೀರ್ಘದವರೆಗೂ ಕೂಡ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಈ ಮಣ್ಣಿನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಬಹುಬೇಗ ಮಣ್ಣು ಅಥವಾ ಭೂಮಿ ಅನ್ನೋದು ಒಣಗೋದ್ರಿಂದ ನೀರಾವರಿ ಸೌಲಭ್ಯ ಚೆನ್ನಾಗಿದ್ದರೆ ಮಾತ್ರ ಇಂತಹ ನೀರಾವರಿ ಸೌಲಭ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದರೆ ಮಳೆಯ ಆಶ್ರಿತವಾಗಿರ್ತಕ್ಕಂತಹ ಬೆಳೆಗಳನ್ನೇ ಹೆಚ್ಚು ಬೆಳಿಬೇಕಾಗುತ್ತೆ, ಅಂದರೆ ಮಳೆಯ ಆಧಾರಿತ ಬೆಳೆಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಅಂತ ಅಂದರೆ ನೀರು ಕಡಿಮೆ ಬಳಕೆ ಮಾಡಿ ಬೆಳೀತಕ್ಕಂತಹ ಬೆಳೆಗಳು ಇದಾವಲ್ಲ ಅಂತಹ ಬೆಳೆಗಳನ್ನು ನಾವು ಬೆಳಿಬೋದಾಗಿರ್ತಕ್ಕಂಥದ್ದು ಈ ಒಂದು ಮಣ್ಣಿನಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾದರೆ ಈ ಮಣ್ಣು ಕರ್ನಾಟಕದ ಯಾವ ಭಾಗದಲ್ಲಿ ಕಂಡು ಬರ್ತಾ ಹೋಗುತ್ತೆ ಅತಿ ಹೆಚ್ಚಾಗಿ ಅಂತ ನೋಡಿದ್ರೆ, ನಮಗೆ ಪ್ರಮುಖವಾಗಿ ಈ ಮಣ್ಣು ಕಾಣ್ತಕ್ಕಂಥದ್ದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಾಣ್ತಾ ಹೋಗುತ್ತೆ. ಈ ಕೆಂಪು ಮಣ್ಣು ಕರ್ನಾಟಕದ ದಕ್ಷಿಣ ಭಾಗದಲ್ಲೇ ಅತಿ ಹೆಚ್ಚಾಗಿ ಹರಡಿಕೊಂಡಿರ್ತಕ್ಕಂಥದ್ದು ನಮಗೆ ಕಾಣುವಂಥದ್ದು. ಸೊ ಅಂದರೆ ಅದು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ತುಮಕೂರು ಇರ್ಬೋದು,
ಮಂಡ್ಯ ರಾಮನಗರ ಈ ಒಂದು ಏನು ಭಾಗಗಳು ಇದ್ದಾವೆ ಈ ಭಾಗ ಅಂದರೆ ಅದನ್ನು ದಕ್ಷಿಣ ಕರ್ನಾಟಕ ಅಂತಂದೇಳಿ ಕರಿತಾ ಹೋಗ್ತೀವಿ ಅಥವಾ ದಕ್ಷಿಣ ಮೈದಾನ ಪ್ರಸ್ಥಭೂಮಿ ಅಂತಂದೇಳಿ ಕರಿತಾ ಹೋಗ್ತೀವಿ ಈ ಭಾಗದಲ್ಲಿ ಈ ಮಣ್ಣು ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಅದನ್ನು ನೀವು ನೆನಪಿನಲ್ಲಿಟ್ಕೋಬೇಕಾಗುತ್ತೆ ಕರ್ನಾಟಕದ ಯಾವ ಯಾವ ಭಾಗಗಳಲ್ಲಿ ಯಾವ ರೀತಿಯಾದಂಥ ಮಣ್ಣುಗಳು ನಮಗೆ ಕಾಣ್ತಾ ಹೋಗ್ತವೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗ ಏನಿದೆ ಅಂದರೆ ಮಂಡ್ಯ ಮೈಸೂರು ತುಮಕೂರು ಬೆಂಗಳೂರು ಸೊ ಈ ಭಾಗದಲ್ಲಿ ಈ ಕೆಂಪು ಮಣ್ಣಿನ ಒಂದು ವಿಸ್ತಾರ ಹೆಚ್ಚು ಕಾಣ್ತಕ್ಕಂಥದ್ದು ನಮಗೆ ಕಾಣಲಿಕ್ಕೆ ಚಾನ್ಸಸ್ಸು ಇರ್ತಕ್ಕಂಥದ್ದು ಇದಿಷ್ಟು ಕೂಡ ಕೆಂಪು ಮಣ್ಣಿನ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋದೆ ಈಗ ನಾನು ನಿಮಗೆ ಕರ್ನಾಟಕದ ಮತ್ತೊಂದು ವಿಧವಾದಂತಹ ಮಣ್ಣಾಗಿರ್ತಕ್ಕಂತಹ ಕಪ್ಪು ಮಣ್ಣಿನ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮಣ್ಣು ಇದು ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಆಗುವಂತ ಒಂದು ಮಣ್ಣು ಅಂದ್ರೆ ಈ ಕಲ್ಲುಗಳು ನಿಧಾನಕ್ಕೆ ಹೊಡೆದು ಚೂರು ಚೂರಾಗಿ ಆಗ್ತಕ್ಕಂಥ ಶಿಥಿಲೀಕರಣ ಅಂತಂದೇಳಿ ಕರೀತಾ ಹೋಗ್ತೀವಿ ಒಡೆದು ಹೋಗುವುದು ಚೂರಾಗುವುದು ಅಂತ ಹೇಳ್ತೀವಿ ಅದರ ಒಂದು ಪರಿಣಾಮದಿಂದ ಉಂಟಾಗತಕ್ಕಂಥ ಒಂದು ಮಣ್ಣು ಅನ್ನೋದನ್ನು ನಾವು ಇದನ್ನು ನೆನಪಿಟ್ಕೋಬೇಕಾಗುತ್ತೆ ಹಾಗಾದರೆ ಈ ಮಣ್ಣಿನಲ್ಲಿ ಇರುವಂಥ ಅಂಶಗಳು ಯಾವ್ಯಾವು ನೋಡಿ ಕೆಂಪು ಮಣ್ಣಿನಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಇದರಲ್ಲಿ ಹೆಚ್ಚಾಗಿ ಕಾಣ್ತಕ್ಕಂತಹ ಅಂಶಗಳು ಅಂದರೆ ಸುಣ್ಣ ಇರುತ್ತೆ ಸುಣ್ಣದ ಅಂಶ ಇರುತ್ತೆ ಉಪ್ಪಿನ ಅಂಶ ಇರುತ್ತೆ ಅಂತ ಹೇಳ್ತಾ ಹೋದೆ ಸಾವಯವ ಅಂಶಗಳು ಕಡಿಮೆ ಇರುತ್ತೆ ಆಮೇಲೆ ಕಬ್ಬಿಣದ ಆಕ್ಸೈಡ್ ಇರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋದೆ ಆದರೆ ಈ ಕಪ್ಪು ಮಣ್ಣಿನಲ್ಲಿ ಇರಬಹುದಾಗಿರ್ತಕ್ಕಂತಹ ಮಣ್ಣುಗಳು ಅಥವಾ ಅಂಶಗಳು ಯಾವಪ್ಪ ಅಂತಂದರೆ ಹೆಚ್ಚಾಗಿ ಇಲ್ಲಿ ಮ್ಯಾಗ್ನೀಷಿಯಂ ಇರುತ್ತೆ ಅಲ್ಯೂಮಿನಿಯಂ ಇರುತ್ತೆ ಮತ್ತು ಕಬ್ಬಿಣದ ಆಕ್ಸೈಡ್ ಇರುತ್ತೆ ನೋಡಿ ಈ ಮಣ್ಣಿನಲ್ಲಿ ನಾವು ಯಾವ ಯಾವ ಅಂಶಗಳನ್ನು ಕಾಣಬಹುದು ಅಂತ ಅಂದರೆ ಮೊದಲನೇದಾಗಿ ಮ್ಯಾಗ್ನೀಷಿಯಂ ಅಂತಂದೇಳಿ ಕರಿತಾ ಹೋಗ್ತೀವಿ ಮ್ಯಾಗ್ನೀಷಿಯಂ ಇರ್ಬೋದು ಅಲ್ಯೂಮಿನಿಯಂ ಇರ್ಬೋದು ಮತ್ತೆ ಕಬ್ಬಿಣದ ಆಕ್ಸೈಡ್ಗಳು ಇರ್ಬೋದು ಸೊ ಈ ಅಂಶಗಳು ಅತಿಯಾಗಿ ಕಾಣ್ತಾ ಹೋಗ್ತವೆ ಮತ್ತೆ ಈ ಮಣ್ಣಿನ ಕಲರ್ ಅಥವಾ ಬಣ್ಣ ಹೇಗಿರುತ್ತೆ ಅಂದರೆ ಕಪ್ಪು ಬಣ್ಣದಲ್ಲಿರುತ್ತೆ ಹಾಗಾಗಿ ಇದನ್ನ ಎರೆ ಮಣ್ಣು ಅಂತಂದೇಳಿ ಇನ್ನೊಂದು ಹೆಸರಿನಲ್ಲೂ ಕೂಡ ಇದನ್ನ ಕರಿಬಹುದಾಗಿರ್ತಕ್ಕಂಥದ್ದು ಈ ಮಣ್ಣನ್ನ ಎರೆ ಮಣ್ಣು ಅಂತ ಕೂಡ ನಾವು ಕರಿತಾ ಹೋಗ್ತೀವಿ ಎರೆ ಮಣ್ಣು ಅಂತ ಕೂಡ ಕರಿತಾ ಹೋಗ್ತೀವಿ ಜೊತೆಗೆ ಅಷ್ಟೇ ಅಲ್ಲದೆ ಇದು ಹೆಚ್ಚು ಫೇಮಸ್ ಆಗಿರ್ತಕ್ಕಂಥದ್ದು ಕಪ್ಪು ಹತ್ತಿ ಮಣ್ಣು ಅಂತಂದೇಬಿಟ್ಟು ಯಾಕಂದ್ರೆ ಹತ್ತಿ ಬೆಳವಣಿಗೆಗೆ ಹತ್ತಿ ಬೆಳಿಲಿಕ್ಕೆ ಹೆಚ್ಚು ಪೂರಕವಾಗಿರ್ತಕ್ಕಂಥ ಮಣ್ಣು ಅಂತಂದರೆ ಅದು ಕಪ್ಪು ಮಣ್ಣು ಸೊ ಹಾಗಾಗಿ ಹತ್ತಿಯನ್ನು ಬೆಳಿಲಿಕ್ಕೆ ಇರ್ತಕ್ಕಂಥ ಬಹು ಪ್ರಮುಖವಾಗಿರ್ತಕ್ಕಂಥ ಮಣ್ಣು ಅಂದರೆ ಕಪ್ಪು ಮಣ್ಣು ಆಗಿರೋದ್ರಿಂದ ಈ ಮಣ್ಣನ್ನು ನಾವು ಹತ್ತಿ ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ನಾವು ಇನ್ನೊಂದು ಹೆಸರಿನಲ್ಲಿ ಕರೀತಕ್ಕಂಥದ್ದು ಕೂಡ ನಾವು ಕಾಣ್ತಾ ಹೋಗ್ತೀವಿ ಮತ್ತು ಈ ಒಂದು ಮಣ್ಣಿನ ವಿಚಾರಕ್ಕೆ ಇನ್ನೊಂದು ವಿಚಾರಕ್ಕೆ ನಾವು ಬರೋದಾದರೆ ಈ ಮಣ್ಣಿನಲ್ಲಿ ತೇವಾಂಶವನ್ನು ಅತಿ ದೀರ್ಘದವರೆಗೂ ಕೂಡ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವಿದೆ ಹಾಗಾಗಿ ಮಳೆ ಆಧಾರಿತ ಬೆಳೆಗಳನ್ನು ಬೆಳೀಲಿಕ್ಕೆ ಅಥವಾ ಮಳೆ ಆಧಾರಿತ ಪ್ರದೇಶಗಳಲ್ಲಿ ಇದು ಹೆಚ್ಚು ಸಹಾಯವನ್ನು ಮಾಡ್ತಾ ಹೋಗುತ್ತೆ ಯಾಕಂದರೆ ಇದು ಹೆಚ್ಚು ದಿನಗಳ ಕಾಲ ತೇವಾಂಶವನ್ನು ಹಿಡಿದು ಒಂದ್ಸತಿ ನೀರನ್ನು ಅಥವಾ ಮಳೆ ಬಂತು ಅಂತಂದರೆ ಅದು ದೀರ್ಘಾವಧಿಯವರೆಗೂ ಕೂಡ ತನ್ನಲ್ಲೇ ಸಂಗ್ರಹಿಸಿ ಇಟ್ಟುಕೊಳ್ಳುವಂಥ ಶಕ್ತಿ ಇದೆ ಇದಕ್ಕೆ ಸೊ ಬಹುಬೇಗವಾಗಿ ಒಣಗೋಗೋದಿಲ್ಲ ಈ ಮಣ್ಣು ಭಾಳ ದಿನದವರೆಗೂ ಕೂಡ ಹಸಿಯಾಗಿ ಇರಲಿಕ್ಕೆ ಆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಈ ಮಣ್ಣಿಗೆ ಇರೋದ್ರಿಂದ ಇಲ್ಲಿ ಹೆಚ್ಚು ಬೆಳೆಗಳನ್ನು ಅಥವಾ ಹೆಚ್ಚು ಮಳೆ ಆಧಾರಿತ ಪ್ರದೇಶಗಳಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಇದು ಹೆಚ್ಚು ಸೂಕ್ತವಾಗಿರ್ತಕ್ಕಂತಹ ಮಣ್ಣು ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ ಹಾಗಾಗಿ ಈ ಮಣ್ಣಿನಲ್ಲಿ ನಾವು ಮೆಣಸಿನಕಾಯಿಗಳನ್ನು ಬೆಳೀತಾ ಹೋಗ್ತೇನೆ ಜೋಳ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಮತ್ತು ಅದ್ರ ಜೊತೆಗೆ ನಾವು ಇನ್ನೂ ಹಲವಾರು ವಿಧವಾದಂತಹ ಬೇಳೆ ಕಬ್ಬುಗಳನ್ನು ಕೂಡ ಬೆಳೆಯಲಾಗುತ್ತೆ ಇನ್ನು ಕೆಲವು ಕಡೆಗಳಲ್ಲಿ ನೀರಾವರಿ ಸೌಲಭ್ಯಗಳಿದ್ದರೆ ಭತ್ತವನ್ನು ಕೂಡ ಈ ಮಣ್ಣಿನಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅತಿ ಹೆಚ್ಚಾಗಿ ಹತ್ತಿಯನ್ನು ಕೂಡ ಈ ಮಣ್ಣಿನಲ್ಲಿ ಬೆಳೀತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ ಹಾಗಾದರೆ ಈ ಮಣ್ಣು ಕರ್ನಾಟಕದ ಯಾವ ಭಾಗದಲ್ಲಿ ಕಂಡು ಬರ್ತಾ ಹೋಗುತ್ತೆ ಮತ್ತು ನೋಡಿ ಈರುಳ್ಳಿಯನ್ನು ಕೂಡ ಈ ಮಣ್ಣಿನಲ್ಲಿ ಬೆಳೀತಕ್ಕಂಥದ್ದು ನಾವು ಕಾಣ್ತಾ ಹೋಗುತ್ತೆ ಕರ್ನಾಟಕದ ಯಾವ ಭಾಗದಲ್ಲಿ ಕಾಣ್ತಾ ಹೋಗ್ತೀವಿ ಅಂದರೆ ಈ ಮಣ್ಣನ್ನು ನಾವು ಉತ್ತರ ಮೈದಾನದಲ್ಲಿ ಹೆಚ್ಚು ಭಾಗಗಳಲ್ಲಿ ಕಾಣ್ತಾ ಹೋಗ್ತೀವಿ ಈ ಮಣ್ಣನ್ನು ಅಂದರೆ ಅದು ಕಲಬುರ್ಗಿ ಇರ್ಬೋದು ಬೀದರ್ ಇರ್ಬೋದು ಯಾದಗಿರಿ ಬಾಗಲಕೋಟೆ ಇರ್ಬೋದು
ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಸೊ ಹೀಗೆ ಈ ಒಂದು ಭಾಗಗಳೇನು ಉತ್ತರ ಮೈದಾನ ಭಾಗ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆ ಭಾಗದಲ್ಲಿ ಹೆಚ್ಚು ಕರ್ನಾಟಕದ ಉತ್ತರ ಮೈದಾನದಲ್ಲಿ ಇದು ಹೆಚ್ಚು ಕಂಡು ಬರುವಂತಹ ಮಣ್ಣು ಅಂತ ಅಂದ್ಬಿಟ್ಟು ನೋಡಿ. ದಕ್ಷಿಣ ಮೈದಾನಕ್ಕೆ ನಾವು ಬರೋದಾದ್ರೆ, ಕರ್ನಾಟಕದ ದಕ್ಷಿಣ ಮೈದಾನಕ್ಕೆ ಬರೋದಾದ್ರೆ ಕಪ್ಪು ಮಣ್ಣನ್ನ ಕಾಣ್ತಾ ಹೋಗ್ತೀವಿ. ಅದೇ ಉತ್ತರ ಮೈದಾನಕ್ಕೆ ಬರೋದಾದ್ರೆ ನಾವು ಕಪ್ಪು ಮಣ್ಣನ್ನ ಕಾಣ್ತಾ ಹೋಗ್ತೀವಿ. ನೋಡಿ, ದಕ್ಷಿಣ ಮೈದಾನದಲ್ಲಿ ನಮಗೆ ಕೆಂಪು ಮಣ್ಣು ಕಂಡು ಬಂದ್ರೆ, ಉತ್ತರ ಮೈದಾನದಲ್ಲಿ ನಮಗೆ ಕಪ್ಪು ಮಣ್ಣು ಕಾಣ್ತಕ್ಕಂಥದ್ದನ್ನ ಕಾಣ್ತಾ ಹೋಗ್ತೀವಿ. ಈ ಮಣ್ಣಿನಲ್ಲಿ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಕಡಿಮೆ ಇದ್ರೆ, ಇದರಲ್ಲಿ ನೀರಿನ ಅಂಶವನ್ನು ಹೆಚ್ಚು ದಿನಗಳ ಕಾಲ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅಥವಾ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಕಾಣಲಿಕ್ಕೆ ಚಾನ್ಸ್ ಇದೆ. ಸೊ ಒಂದು ಮಣ್ಣಿಗೂ ಇನ್ನೊಂದು ಮಣ್ಣಿಗೂ ಇರುವಂತಹ ವ್ಯತ್ಯಾಸಗಳು ಮತ್ತು ಅಂಶಗಳು ಅಂದರೆ ಇದೇನೆ. ಸೊ ಒಂದು ಮಣ್ಣಿಗೂ ಇನ್ನೊಂದು ಮಣ್ಣಿಗೂ ವ್ಯತ್ಯಾಸ ಇದೆ. ಕೃಷಿ ಬೆಳವಣಿಗೆ ಅಥವಾ ಕೃಷಿ ಬೆಳೀಲಿಕ್ಕೂ ಕೂಡ ಒಂದೊಂದು ಮಣ್ಣುಗಳು ಹೆಚ್ಚು ಸಹಕಾರಿ ಆಗ್ತಕ್ಕಂಥದ್ದು. ಎಲ್ಲ ಮಣ್ಣಿನಲ್ಲೂ ಎಲ್ಲ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನಮ್ಮಲ್ಲಿ ಕೆಂಪು ಮಣ್ಣಲ್ಲೇ ಬಂದ್ಬಿಟ್ಟು ನಾವು ಕಾಫಿಯನ್ನು ಬೆಳಿತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಸೊ ಅದಕ್ಕೆ ತರದಾಗಿರ್ತಕ್ಕಂಥ ಮಣ್ಣೇ ಬೇಕಾಗುತ್ತೆ. ಸೊ ಆ ವಾತಾವರಣ ಇದ್ರೆ ಮಾತ್ರ ನಮಗೆ ಆ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಮತ್ತೆ ಹೆಚ್ಚು ಫಲವತ್ತು ಬರಲಿಕ್ಕೆ ಚಾನ್ಸ್ ಇದೆ. ಸೊ ಅಥವಾ ಹೆಚ್ಚು ಫಸಲು ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ, ಸಾಧ್ಯತೆ ಇರ್ಬೋದು, ಆದರೆ ಬೇರೆ ಮಣ್ಣುಗಳಲ್ಲಿ ಹೆಚ್ಚು ಒಂದು ಫಸಲುಗಳು ಅಥವಾ ಒಂದು ಉತ್ಪಾದನೆ ಜಾಸ್ತಿ ಆದರೆ ಈ ಮಣ್ಣಿನಲ್ಲಿ ಕಡಿಮೆ ಉತ್ಪಾದನೆ ಕೂಡ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಕರ್ನಾಟಕದ ನೋಡಿ, ಒಂದೊಂದು ಭಾಗದಲ್ಲಿ ಒಂದೊಂದು ಮಣ್ಣುಗಳನ್ನು ನಾವು ಕಾಣ್ಬೋದು. ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣನ್ನು ಕಂಡ್ರೆ, ಉತ್ತರ ಮೈದಾನದಲ್ಲಿ ನಾವು ಕಪ್ಪು ಮಣ್ಣನ್ನು ಕಾಣ್ಬೋದಾಗಿರ್ತಕ್ಕಂಥದ್ದು. ಹಾಗಾದರೆ ಕರ್ನಾಟಕದ ಮೂರನೇ ವಿಧವಾದಂಥ ಮಣ್ಣು ಯಾವ ಭಾಗದಲ್ಲಿ ಕಾಣ್ತಾ ಹೋಗುತ್ತೆ? ಅದನ್ನು ನಾವು ಜಂಬಿಟಿಗೆ ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಅದು ಕರ್ನಾಟಕದ ಯಾವ ಭಾಗದಲ್ಲಿ ಕಾಣ್ತಾ ಹೋಗುತ್ತೆ, ಅದರಲ್ಲಿರ್ತಕ್ಕಂಥ ಅಂಶಗಳೇನು, ಅದು ಯಾವ ಬೆಳೆಗಳಿಗೆ ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ಮಣ್ಣು ಅನ್ನೋದನ್ನ ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೂರನೇ ವಿಧ ಅಂತ ಅಂದರೆ ಅದು ಜಂಬಿಟಿಗೆ ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಜಂಬಿಟಿಗೆ ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಮಣ್ಣು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಒಂದು ವಿಧವಾದಂಥ ಮಣ್ಣು. ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಭೂಭಾಗದಲ್ಲಿ ಈ ಮಣ್ಣಿನ ಮಣ್ಣುಗಳು ಕಂಡು ಬರ್ತಾ ಹೋಗ್ತವೆ. ಸೊ ಅಂದರೆ ಈ ಒಂದು ಮಣ್ಣಿನಲ್ಲಿ ಮಳೆ ಹೆಚ್ಚಾಗೋದ್ರಿಂದ ಅಥವಾ ಈ ಭಾಗಗಳಲ್ಲಿ ಮಳೆ ಹೆಚ್ಚಾಗೋದ್ರಿಂದ ನೀರಿನಲ್ಲಿ ಕರಗಬಹುದಾಗಿರ್ತಕ್ಕಂತಹ ಏನು ಮಣ್ಣಿನಲ್ಲಿರ್ತಕ್ಕಂಥ ಅಂಶಗಳಿದ್ದಾವೆ, ಅಂದರೆ ಸುಣ್ಣ ಇರ್ಬೋದು ಮತ್ತು ಸಿಲಿಕೇಟ್ ಅಂತ ಹೇಳ್ತಾವೆ. ಸೊ ಇವೆರಡೂ ಕೂಡ ನೀರಿನಲ್ಲಿ ಕರಗಬಹುದಾಗಿರ್ತಕ್ಕಂಥ ಒಂದು ಮಣ್ಣಿನಲ್ಲಿರ್ತಕ್ಕಂಥ ಅಂಶಗಳು. ಸೊ ಹಾಗಾಗಿ ಈ ಎರಡು ಅಂಶಗಳು ಇಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ಆ ಮಳೆಯ ನೀರಿನ ಪ್ರಮಾಣಕ್ಕೆ ಅಥವಾ ನೀರಿನ ಅತಿಯಾದಂತಹ ಒಂದು ನೀರಿನ ಅರಿವಿಕೆಗಳಿಂದ ಈ ಎರಡೂ ಅಂಶಗಳು ಕೂಡ ನೀರಿನಲ್ಲಿ ಕರಗಿ ಭೂಮಿಯ ತಾಳಕ್ಕೆ ಹೋಗ್ಬಿಡ್ತವೆ ಅಥವಾ ಕರಿಗೆ ಹೋಗ್ಬಿಡುವಂಥದ್ದು ಆಗ್ಬೋದು ಅಥವಾ ಭೂಮಿಯ ಕೆಳಭಾಗಕ್ಕೆ ಹೋಗಿ ಸೇರ್ಕೊಳ್ಳೋವಂಥದ್ದು ಆಗ್ಬೋದು. ಸೊ ಹೀಗಾಗಿ ಏನಾಗ್ತವೆ ಅಂತ ಅಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಈ ಮಣ್ಣಿನ ಮೇಲ್ಪದರದಲ್ಲಿ ನಮಗೆ ಕಾಣ್ತಕ್ಕಂಥದ್ದು ಮಣ್ಣಿನಲ್ಲಿ ನೀರಿನಲ್ಲಿ ಕರಗದೇ ಇರತಕ್ಕಂತಹ ಅಂಶಗಳಾಗಿರ್ತಕ್ಕಂಥ ಕಬ್ಬಿಣ ಇರ್ಬೋದು ಮತ್ತು ಅಲ್ಯೂಮಿನಿಯಂ ಇರ್ಬೋದು. ಈ ಎರಡು ಅಂಶಗಳು ಮೇಲ್ಭಾಗದಲ್ಲಿ ಕಾಣ್ತಾ ಹೋಗ್ತವೆ. ಸೊ ಅಂದರೆ ತೆಳು ಮೃದುವಾಗಿರ್ತಕ್ಕಂತಹ ಏನು ಅಂಶಗಳು ಅಥವಾ ನೀರಿನಲ್ಲಿ ಕರಗಬಹುದಾಗಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥ ಸುಣ್ಣ ಮತ್ತು ಸಿಲಿಕೇಟ್ ಅನ್ನೋ ಏನು ಎರಡು ಅಂಶಗಳಿದ್ದಾವೆ ಇವು ನೀರಿನಲ್ಲಿ ಕರಗಿ ಹೋಗ್ಬಿಡ್ತವೆ. ಹಾಗಾಗಿ ಮೇಲ್ಭಾಗದಲ್ಲಿ ತೆಳುವಾದ ಪದರ ಹೋಗಿ ಗಟ್ಟಿಯಾಗಿರ್ತಕ್ಕಂಥದ್ದು ನೀರಿನಲ್ಲಿ ಕರಗದೇ ಇರತಕ್ಕಂತಹ ಒಂದು ಏನು ಅಂಶ ಮಣ್ಣಿನ ಅಂಶ ಇದೆ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಇವೆರಡೂ ಕೂಡ ಮೇಲ್ಭಾಗದಲ್ಲಿ ಉಳ್ಕೊಂಡ್ಬಿಡ್ತವೆ. ಸೊ ಹಾಗಾಗಿ ಈ ಒಂದು ಅಂಶಗಳಿಂದ ಕೂಡಿರ್ತಕ್ಕಂಥ ಮಣ್ಣು ಏನಿದೆ ಮಳೆಗಾಲದಲ್ಲಿ ಮೃದುವಾದರೆ ಬೇಸಿಗೆ ಕಾಲದಲ್ಲಿ ತುಂಬ ಗಟ್ಟಿಯ ರೂಪವನ್ನು ತಾಳ್ತಾ ಹೋಗುತ್ತೆ ಈ ಮಣ್ಣು. ಸೊ ಹಾಗಾಗಿ ಇದನ್ನು ಒಂದು ರೀತಿ ಲ್ಯಾಟರೈಟ್ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮಣ್ಣನ್ನ ಕರಿತಾ ಹೋಗ್ತೀವಿ. ಇವು ಕಟ್ಟಡಗಳನ್ನ ಕಟ್ಟಲಿಕ್ಕೂ ಕೂಡ ಬಳಸುವಂತಹ ಮಣ್ಣು ಅಥವಾ ಮಣ್ಣಿನ ರೂಪವನ್ನು ನಾವು ತಾಳ್ತಾ ಹೋಗ್ತೇವೆ. ಈ ಒಂದು ಮಣ್ಣನ್ನ ನಾವು ಕಟ್ಟಡಗಳನ್ನ ಕಟ್ಟಲಿಕ್ಕೆ ಇಟ್ಟಿಗೆ ರೂಪದಲ್ಲಿ ಕೂಡ ಬಳಕೆ ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಆ ರೂಪವನ್ನು ಕೂಡ ಈ ಮಣ್ಣು ಅಥವಾ ಜಂಬಿಟಿಗೆ ಮಣ್ಣು ಪಡಿತಾ ಹೋಗ್ತವೆ. ಆದರೆ ಈ ಮಣ್ಣಿನಲ್ಲಿ ನಾವು ಯಾವ ಯಾವ ಬೆಳೆಗಳನ್ನ ಬೆಳಿಬಹುದು ಅಂತ ನಾವು ನೋಡೋದಾದ್ರೆ ಬಹುಮುಖ್ಯವಾಗಿ ಗೋಡಂಬಿ, ಕಾಫಿ, ಚಹಾ ಅಥವಾ ಅಡಿಕೆ ಇರ್ಬೋದು,
ಮತ್ತು ಏಲಕ್ಕಿ, ರಬ್ಬರ್, ತೆಂಗು. ಸೊ ಈ ರೀತಿಯಾದಂತಹ ಬೆಳೆಗಳನ್ನು ಈ ಒಂದು ಜಂಬಿಟಿಗೆ ಬೆಳೆ ಮಳೆಗಳ ಅಥವಾ ಮಣ್ಣಿನಲ್ಲಿ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾದರೆ ಈ ಮಣ್ಣು ಯಾವ ಕರ್ನಾಟಕದ ಯಾವ ಭಾಗದಲ್ಲಿ ಕಾಣ್ತಾ ಹೋಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಅತ್ಯಧಿಕ ಮಳೆ ಪಡೆಯುವಂಥ ಪ್ರದೇಶ ಆಗಿರಬೇಕು ಮತ್ತು ಅಧಿಕ ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ಆಗಿರಬೇಕು ಅಂತ ಹೇಳಿದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶಗಳು ಯಾವುದಾಗಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಸಹ್ಯಾದ್ರಿ ಪರ್ವತಗಳ ಸಾಲುಗಳೇ ಆಗಿರುತ್ತೆ, ಅಂದರೆ ಮಲೆನಾಡು ಪ್ರದೇಶಗಳೇ ಆಗಿರುತ್ತೆ. ಸೊ ಹಾಗಾಗಿ ಈ ಮಣ್ಣನ್ನು ನಾವು ಮಲೆನಾಡು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಾಣಲಿಕ್ಕೆ ಚಾನ್ಸ್ ಇದೆ. ಅದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಈ ಭಾಗಗಳಲ್ಲಿ ಈ ಒಂದು ಮಣ್ಣನ್ನು ನಾವು ಕಾಣಲಿಕ್ಕೆ ಚಾನ್ಸಸ್. ಮತ್ತು ಜೊತೆಗೆ ಬೆಳಗಾವಿಯ ಸ್ವಲ್ಪ ಭಾಗದಲ್ಲಿ ಈ ಮಣ್ಣನ್ನು ಕಾಣಲಿಕ್ಕೆ ಚಾನ್ಸ್ ಇದೆ. ನೋಡಿ, ನಮಗೆ ಬೆಳಗಾವಿ ಅಂದ ತಕ್ಷಣ ಅದು ಉತ್ತರ ಕರ್ನಾಟಕ ಅಂತ ಅನಿಸ್ಬಿಡುತ್ತೆ. ಸೊ ಅಲ್ಲಿ ಮಲೆನಾಡು ಪ್ರದೇಶ ಇರಲಿಕ್ಕಿಲ್ಲ ಅನ್ನೋ ಒಂದು ಭಾವನೆಗಳು ನಮಗೆ ಹೆಚ್ಚು ಜನರಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ. ಯಾಕಂದರೆ ಆದರೆ ಬೆಳಗಾವಿಯ ಸ್ವಲ್ಪ ಭಾಗ ಅದು ಕೆಲವೊಂದು ತಾಲೂಕುಗಳು ಮಲೆನಾಡು ಭಾಗಗಳಿಗೆ ಅಥವಾ ಪಶ್ಚಿಮ ಘಟ್ಟಗಳ ಸಾಲುಗಳು ಕೂಡ ಅಲ್ಲಿ ಅರ್ಧವಾಗಿರ್ತಕ್ಕಂಥದ್ದು ಸಾಲುಗಳನ್ನು ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ಸೊ ಹಾಗಾಗಿ ಅಲ್ಲಿ ಕೂಡ ಈ ಜಂಬಿಟಿಗೆ ಮಣ್ಣುಗಳನ್ನು ಕಾಣಲಿಕ್ಕೆ ಚಾನ್ಸಸ್ ಇದೆ. ಸೊ ಹಾಗಾಗಿ ಅಲ್ಲಿ ಬೆಟ್ಟ ಗುಡ್ಡಗಳ ಸಾಲುಗಳು ಇರೋದ್ರಿಂದ ಅಥವಾ ಸಹ್ಯಾದ್ರಿ ಬೆಟ್ಟಗಳು ಇರೋದ್ರಿಂದ ನಮಗೆ ಆ ರೀತಿಯಾದಂಥ ರೂಪದ ಒಂದು ಮಣ್ಣನ್ನು ಕೂಡ ಕಾಣಲಿಕ್ಕೆ ನಮಗೆ ಚಾನ್ಸಸ್ ಇದೆ ಬೆಳಗಾವಿಯಲ್ಲಿ ಕೂಡ. ನೋಡಿ, ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಈ ಭಾಗಗಳಲ್ಲಿ ಈ ಜಂಬಿಟಿಗೆ ಮಣ್ಣು ಅತಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ನಮಗೆ ನೋಡ್ತಾ ಹೋಗ್ತೀವಿ. ಇನ್ನು ಕರ್ನಾಟಕದ ಮತ್ತೊಂದು ವಿಧವಾದಂತಹ ಮಣ್ಣು ಅಂತ ಅಂದರೆ ಅದು ಕರಾವಳಿಯ ಮೆಕ್ಕಲು ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ನೋಡಿ, ಮೆಕ್ಕಲು ಮಣ್ಣು ಇದೆಯಲ್ಲ, ಇದು ಕೃಷಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಮಣ್ಣು ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮಣ್ಣು ಅಂತಂದೇಳಿ ಕರಿತಾ ಹೋಗ್ತೀವಿ. ಇದನ್ನು ಕೃಷಿಗೆ ಹೆಚ್ಚು ಸಹಕಾರಿಯಾಗಬಲ್ಲಂತಹ ಮಣ್ಣು ಅಂದರೆ, ಉಳಿದ ಎಲ್ಲ ಮಣ್ಣುಗಳಿಗಿಂತಲೂ ಕೃಷಿಗೆ ಹೆಚ್ಚು ಸಹಕಾರಿಯಾಗಬಲ್ಲಂತಹ ಮಣ್ಣು ಅಂದರೆ ಮೆಕ್ಕಲು ಮಣ್ಣು. ಯಾಕೆ ಅಂತಂದರೆ ಈ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಿರುತ್ತೆ, ಕೊಳೆತ ಜೈವಿಕ ಅಂಶಗಳ ಒಂದು ಅಂಶ ಏನಿದೆ ಅದು ಹೆಚ್ಚು ಪ್ರಮಾಣದಲ್ಲಿ ಕಾಣೋದ್ರಿಂದ ಒಂದು ಕೃಷಿ ಬೆಳವಣಿಗೆ ಅಥವಾ ಫಸಲುಗಳ ಬೆಳೆಯಲಿಕ್ಕೆ ಇದು ಹೆಚ್ಚು ಸಹಾಯವಾಗ್ತಕ್ಕಂಥ ಮಣ್ಣು. ಹೆಚ್ಚು ಫಲವತ್ತತೆಯನ್ನು ಕೂಡಿರ್ತಕ್ಕಂಥದ್ದಾಗಿರೋದ್ರಿಂದ ಫಸಲುಗಳ ಪ್ರಮಾಣ ಅತ್ಯಧಿಕವಾಗಿ ಈ ಮಣ್ಣಿನಲ್ಲಿ ಕಾಣ್ತಾ ಹೋಗ್ತೀವಿ. ಆದರೆ ಈ ಮಣ್ಣಿನಲ್ಲಿ ಈ ಮಣ್ಣು ಹೇಗೆ ನಿರ್ಮಾಣ ಆಗುತ್ತೆ ಅಂತ ನೋಡ್ತಾ ಹೋದರೆ, ಈ ಮಣ್ಣು ಸಾಮಾನ್ಯವಾಗಿ ನದಿ ಮತ್ತು ಸಮುದ್ರದ ಅಲೆಗಳಿಂದ ರೂಪವಾಗ್ತಕ್ಕಂಥ ಮಣ್ಣು. ಅಂದರೆ ನದಿಗಳು ತಾವು ಹರಿಯುವಂಥ ಸಂದರ್ಭದಲ್ಲಿ ಮಣ್ಣನ್ನು ಕೂಡ ತೆಗೆದುಕೊಂಡು ಹೋಗ್ತವೆ, ತಿಳಿಯಾದಂಥ ಮಣ್ಣನ್ನು ತೆಗೆದುಕೊಂಡು ಹೋಗ್ತವೆ, ಅದು ಮುಂದೆ ಸಮುದ್ರದ ತೀರಗಳಲ್ಲಿ ಅದು ಒಂದು ಕಡೆಗೆ ಬಿಟ್ಟು ಹೋಗುತ್ತೆ. ಹಾಗೆ ಸಮುದ್ರದಲ್ಲಿ ಇರ್ತಕ್ಕಂತಹ ಏನು ಅಲೆಗಳಿದ್ದಾವೆ ಅವು ಕೂಡ ಮಣ್ಣನ್ನು ಹಿಂದಕ್ಕೆ ಒತ್ಕೊಂಡ್ಬರೋದ್ರಿಂದ ಅವು ಕೂಡ ತಂದು ಮಣ್ಣನ್ನು ಬಿಡ್ತಾ ಹೋಗ್ತವೆ. ಈ ತಿಳಿಯಾದಂಥ ಮಣ್ಣು ಏನಿದೆ ಇದರಲ್ಲಿ ಜೈವಿಕ ಅಂಶಗಳು ಅಥವಾ ಕೊಳೆತ ಜೈವಿಕ ಅಂಶ ಹೆಚ್ಚಾಗಿರೋದ್ರಿಂದ ಇದು ಹೆಚ್ಚು ಕೃಷಿಗೆ ಉಪಯುಕ್ತವಾಗಿರ್ತಕ್ಕಂತಹ ಮಣ್ಣು ಅನ್ನೋದನ್ನು ನಾವು ಹೇಳ್ಬೋದಾಗಿರ್ತಕ್ಕಂಥದ್ದು. ಮತ್ತು ಈ ಮಣ್ಣು ಕರ್ನಾಟಕದ ಯಾವ ಭಾಗದಲ್ಲಿ ಕಾಣ್ತಾ ಹೋಗ್ತೀವಿ ಅಂತಂದರೆ, ಇದು ನಾನು ಆಗಲೇ ಹೇಳಿದಾಗೆ ನದಿ ಮತ್ತು ಕರಾವಳಿ ತೀರ ಅಂತಂದೇಳಿದ್ವಿ ಅಥವಾ ಸಮುದ್ರ ತೀರಕ್ಕೆ ಹತ್ತಿರವಾಗಿರ್ತಕ್ಕಂಥ ಪ್ರದೇಶಗಳು ಅಂದರೆ ಉತ್ತರ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಹೆಚ್ಚು ಅಥವಾ ಆ ಒಂದು ನದಿ ಸಮುದ್ರ ತೀರ ಪ್ರದೇಶ ಏನಿದೆ ಅಲ್ಲಿ ನಮಗೆ ಈ ಮಣ್ಣಿನ ರೂಪವನ್ನು ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ಈ ಮಣ್ಣಲ್ಲಿ ಮರಳು ಮತ್ತು ಜೇಡಿ ಮಣ್ಣಿನಿಂದ ಕೂಡಿರ್ತಕ್ಕಂಥ ಮಣ್ಣಾಗಿರೋದ್ರಿಂದ ಇದು ಕೂಡ ತೇವಾಂಶವನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಈ ಮಣ್ಣಲ್ಲೂ ಇರ್ತಕ್ಕಂಥದ್ದು. ಮತ್ತು ಈ ಮಣ್ಣಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವಪ್ಪ ಅಂತಂದರೆ ಭತ್ತ, ಗೋಡಂಬಿ, ತೆಂಗು, ಅಡಿಕೆ, ಬಾಳೆ, ಈ ರೀತಿಯಾದಂತಹ ಬೆಳೆಗಳನ್ನು ಇಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇದನ್ನು ಕೂಡ ನಾವು ನೋಡಿ, ಈ ಕರಾವಳಿಯ ಒಂದು ಮೆಕ್ಕಲು ಮಣ್ಣನ್ನು ನಾವು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಕಾಣಲಿಕ್ಕೆ ಚಾನ್ಸ್ ಇದೆ. ನೋಡಿ, ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕರ್ನಾಟಕದಲ್ಲಿ ನಾಲ್ಕು ವಿಧವಾದಂಥ ಮಣ್ಣುಗಳನ್ನು ಕಾಣ್ತಾ ಹೋಗ್ತೀವಿ. ಮೊದಲನೇ ಮಣ್ಣು ಕೆಂಪು ಮಣ್ಣು. ಈ ಕೆಂಪು ಮಣ್ಣನ್ನು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ದಕ್ಷಿಣ ಭಾಗ ಅಂತಂದರೆ ಅದು ಮಂಡ್ಯ, ರಾಮನಗರ, ಮೈಸೂರು, ಬೆಂಗಳೂರು, ತುಮಕೂರು. ಸೊ ಈ ರೀತಿಯಾದಂಥ ಜಿಲ್ಲೆಗಳು ಏನು ಬರ್ತವೆ, ದಕ್ಷಿಣ ಕನ್ನಡ ಜಿಲ್ಲೆಗಳ ದಕ್ಷಿಣ ಕರ್ನಾಟಕದ ದಕ್ಷಿಣ ಮೈದಾನ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಭಾಗಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಕೆಂಪು ಮಣ್ಣು. ವಿತ್ ಇನ್ ದಾವಣಗೆರೆ ಕೂಡ ಸೇರ್ಬೋದು. ಸೊ ಇನ್ನು ಕರ್ನಾಟಕದ ಉತ್ತರ ಮೈದಾನಕ್ಕೆ ಬರೋದಾದರೆ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ಕಪ್ಪು ಮಣ್ಣನ್ನು ಅತಿ ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಅದರಲ್ಲಿ ನಾವು ಜಿಲ್ಲೆಗಳನ್ನು ಕೂಡ ಹೇಳ್ಬೋದು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಹಾಗೆ ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಧಾರವಾಡ ಇರ್ಬೋದು ಮತ್ತು ಚಿತ್ರದುರ್ಗ ಇರ್ಬೋದು. ಈ ಎಲ್ಲ
ಒಂದು ಜಿಲ್ಲೆಗಳಲ್ಲೂ ಕೂಡ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ. ಇದರಲ್ಲಿ ನೀರಿನ ಅಂಶವನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಅಂತ ಹೇಳ್ತಾ ಹೋದೆ. ಹಾಗೆ ಜಂಬಿಡಿ ಮಣ್ಣು ಇದು ಕಟ್ಟಡಕ್ಕೂ ಕೂಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಅಥವಾ ಕಟ್ಟಡಗಳ ಕೆಲಸಕ್ಕೂ ಕೂಡ ಈ ಮಣ್ಣನ್ನು ಬಳಸ್ತಾರೆ ಇಟ್ಟಿಗೆ ರೂಪದಲ್ಲಿ ಅಂತ ಹೇಳಿದೆ. ಆ ರೀತಿ ರೂಪದ ಒಂದು ಮಣ್ಣು ಇಲ್ಲಿ ನಮಗೆ ಕಾಫಿ, ಚಹಾ, ರಬ್ಬರ್ ಈ ರೀತಿಯಾದಂತಹ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಸೊ ಅದನ್ನು ನಾವು ಮಲೆನಾಡು ಪ್ರದೇಶಗಳಾಗಿರ್ತಕ್ಕಂಥ ಏನು ಬೆಳಗಾವಿಯ ಸ್ವಲ್ಪ ಭಾಗ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಹಾಸನ, ಚಿಕ್ಕಮಗಳೂರು, ಕೊಡಗು, ಸೊ ಈ ಭಾಗಗಳಲ್ಲಿ ಈ ಒಂದು ಜಂಬಿಟಿಗೆ ಮಣ್ಣನ್ನು ನಾವು ಕಾಣಲಿಕ್ಕೆ ಚಾನ್ಸ್ ಇದೆ. ಇನ್ನು ಕೊನೆಯದಾಗಿ ಕರಾವಳಿಯ ಮೆಕ್ಕಲು ಮಣ್ಣು ಇದು ಸಮುದ್ರ ತೀರದ ಭಾಗಗಳಲ್ಲಿ ಕಾಣ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಈ ಒಂದು ಕರಾವಳಿಯ ತೀರದ ಪ್ರದೇಶಗಳಲ್ಲಿ ಈ ಒಂದು ರೀತಿಯಾದಂಥ ಮಣ್ಣುಗಳು ಕಾಣ್ತಾ ಹೋಗ್ತವೆ ಅಂತಂದುಬಿಟ್ಟು ಇಲ್ಲಿ ಇದಿಷ್ಟು ಕೂಡ ಕರ್ನಾಟಕದ ಮಣ್ಣಿನ ವಿಧಗಳ ಬಗ್ಗೆ ನೀವು ತಿಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಇರ್ಬೋದು, ಹಾಗೆ ಅದರ ಪ್ರಾಣಿ ಸಂಪತ್ತಿನ ವಿಚಾರಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ.